ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಎಲ್ಲ CET NEET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ ಅನ್ನಂತ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ನ ಮಾಡಿ. ಗುಡ್ ನ್ಯೂಸ್ ನ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಇದು ಕೌನ್ಸಿಲಿಂಗ್ ರಿಲೇಟೆಡ್ ಅಲ್ಲ, ಕೌನ್ಸಿಲಿಂಗ್ ಅಪ್ಡೇಟ್ ಕೂಡ ಮಾಡ್ಕೊಡ್ತೀವಿ, ಅದ್ರ ಬಗ್ಗೆ ವೆಯ್ಟ್ ಮಾಡಿ. ಈಗ ಬಂದ್ಬಿಟ್ಟು ಗುಡ್ ನ್ಯೂಸ್ ಅಂತ ಇಷ್ಟಪಡ್ತೀನಿ. ಏನಂದ್ರೆ, ಯಾರ ವಿದ್ಯಾರ್ಥಿಗಳು PUC ಪಾಸ್ ಆಗ್ತಾ ಇದಾರೆ ಅವರಿಗೆ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದ್ರ, ಇಂಜಿನಿಯರಿಂಗ್ ಮೆಡಿಕಲ್ ಅದೇ ರೀತಿ ಎಲ್ಲರನ್ನು ಕೂಡ ಮಾಡ್ಬೇಕು ಅನ್ಕೊಂಡಿರ್ತೀರ, CET ಅದೇ ರೀತಿ NEET ಮುಖಾಂತರ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಈ ವರ್ಷ ಕೂಡ ಅಟೆಂಡ್ ಮಾಡ್ತಾ ಇದ್ದೀರಾ. ಕೆಲ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ, ಕೋಚಿಂಗ್ ಹೋಗಕ್ಕಾಗೋದಿಲ್ಲ, ಹಣ ಸಮಸ್ಯೆ ಇರ್ಬೋದು, ಲ್ಯಾಕ್ ಆಫ್ ಅಪರ್ಚುನಿಟಿ ಕೂಡ ಇರ್ಬೋದು, ನಾನಾ ರೀತಿಯ ಸಮಸ್ಯೆ ಇರುತ್ತೆ. ಈಗ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ, ಯಾರೆಲ್ಲ PUC ವಿದ್ಯಾರ್ಥಿಗಳು, ಸಾರಿ PUC ಪಾಸ್ ಆದ ವಿದ್ಯಾರ್ಥಿಗಳು CET ಅದೇ ರೀತಿ NEET ಕೋಚಿಂಗ್ ಪಡೆಯೋದಕ್ಕೆ ಇನ್ಮೇಲೆ ಲಕ್ಷ ಲಕ್ಷ ಹಣ ಖರ್ಚು ಮಾಡೋಗತ್ತೆ ಅಗತ್ಯತೆ ಇಲ್ಲ, ಲಕ್ಷ ಲಕ್ಷ ಹಣ ಖರ್ಚು ಮಾಡ್ತಾರೆ. ಅದನ್ನು ತಪ್ಪಿಸಲು ಸರ್ಕಾರ ಹೊಸ ಇದನ್ನ ಮಾಡಿದೆ, ಒಂದು ಯೋಜನೆ ಕೂಡ ರೂಪಿಸಿದೆ. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯು ಎಲ್ಲಾ PU ಕಾಲೇಜ್ಗಳಲ್ಲಿ CET ಅದೇ ರೀತಿ NEET ಎಕ್ಸಾಮ್ ಅಟೆಂಡ್ ಮಾಡ್ತೀರಾ, ಅದಕ್ಕೆ ಉಚಿತ ಕೋಚಿಂಗ್ ಪರಿಚಯಿಸಲು ನಿರ್ಧಾರ ಕೈಗೊಂಡಿದೆ ಅಂತೆ. ನಿಮ್ಮ ನಿಮ್ಮ ಕಾಲೇಜ್ ಮಟ್ಟದಲ್ಲೇ ಕೋಚಿಂಗ್ ನ ಶುರು ಮಾಡ್ತಾರಂತೆ, CET ಮತ್ತೆ NEET ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ. ಈ ಕುರಿತು ಮೊನ್ನೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಪದವಿ ಕಾಲೇಜ್ ವಿದ್ಯಾರ್ಥಿಗಳು, ವಾಸ ಮಾಡುವ ವಿದ್ಯಾರ್ಥಿಗಳು ಸುಮಾರು 25,000 ವಿದ್ಯಾರ್ಥಿಗಳು ಕೋಚಿಂಗ್ ನಿಂದ ಪ್ರಯೋಜನ ಪಡೆದುಕೊಳ್ಳುತ್ತಾರೆ. ಬರೋಬ್ಬರಿ ವರ್ಷ 25,000 ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಳ್ಳುತ್ತಾರೆ ಅಂತ ಹೇಳಿದರೆ, ಸರ್ಕಾರಿ ಇನ್ಸ್ಟಿಟ್ಯೂಷನ್ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಕೂಡ ಆಗ್ಬಹುದು. ಬೇಕಾಬಿಟ್ಟಿ ಮಾಡಿದ್ರೆ, ಬೇಕಾಬಿಟ್ಟಿ ಕೋಚಿಂಗ್ ಮಾಡಿದ್ರೆ ಆಗೋದಿಲ್ಲ. ನೀಟ್ ಆಗಿ ಮಾಡಿದ್ರೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿಯೇ ಆಗ್ತದೆ. ಹೇಗೆ ಅಂದ್ರೆ, 80,000 ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಬರೋಬ್ಬರಿ 12.5 ಕೋಟಿ ಅಷ್ಟೇ ಖರ್ಚಾಗುತ್ತೆ ಅಂತ ಹೇಳ್ತಾ ಇದಾರೆ. 12.5 ಕೋಟಿ ಅಂದ್ರೆ ಜಿಜ್ಬಿ ಸರ್ಕಾರಕ್ಕೆ ಯಾವ್ದೇ ರೀತಿ ಜಾಸ್ತಿ ಹೊರೆ ಬೀಳೋದಿಲ್ಲ. ಅದರ ಬಗ್ಗೆ ಟೆಂಡರ್ ಕರೀತಾರಂತೆ, ಯಾರ ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕು ಅನ್ನೋ ಸಂಸ್ಥೆ ಪರೀಕ್ಷೆ ನಡೆಸಿದಂತೆ, ಸೂಕ್ತ ತರಬೇತಿ ಕೊಡಬೇಕು ಅಂತ ಹೇಳ್ತಾ ಇದಾರೆ. ಇಲ್ಲಿ ನಿಮ್ಗೆ ನೋಡೋದಾದ್ರೆ ಬರೀ 25,000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಅಂತ ಹೇಳ್ತಾರೆ. ಪ್ರಾಬಬಲಿ ನಿಮಗೆ ಕಾಲೇಜ್ ಬೇಸ್ ಎಕ್ಸಾಮ್ ನ ಮಾಡಿ ಲಿಮಿಟೆಡ್ ಸೀಟ್ಸ್ ಕೂಡ ಕೊಡಬಹುದೇನೋ ಅನ್ಕೋತೀನಿ. ಎಲ್ಲರಿಗೂ ಕೂಡ ಕೊಟ್ಟರೆ ಒಳ್ಳೇದಾಗುತ್ತೆ ಅನ್ಕೋತೀನಿ. ಅವರು ಮತ್ತೆ ಅದಕ್ಕೆ ಎಕ್ಸಾಮ್ ಮಾಡಿ ಲಿಮಿಟೆಡ್ ಸೀಟ್ ನ ಕೊಟ್ಟರೆ ಏನಾಗುತ್ತೆ ಅಂತ ಅದೃಷ್ಟ ಕೊಡ್ತೇನೆ. ನನಗೆ ಹೆಚ್ಚು ಸಮಯ ಬೇಕಾಗುತ್ತೆ, ಈ ರೀತಿ ಜಾರಿಗೆ ಶುರು ಮಾಡ್ತೀವಿ, ನೋಟ್ ಬುಕ್ ಹೊರೆ ಆಗಬಾರದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದು ಪ್ರಾಬಬಲಿ ಆಫ್ಟರ್ ನಿಮಗೆ PUC ಮುಗಿದ್ಮೇಲೆ ಎಲ್ಲ ಅನಿಸುತ್ತೆ, ಇನ್ಕ್ಲೂಡಿಂಗ್ ಅಕಾಡೆಮಿಕ್ಸ್, ನಿಮ್ಮ ಅಕಾಡೆಮಿಕ್ಸ್ ಜೊತೆನೆ ಶುರು ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ನೋಟ್ ಬುಕ್ ಅಥವಾ ಒಂದು ನೋಟ್ ಶೀಟ್ ಪರೀಕ್ಷೆ ಉದ್ದೇಶದ ಈ ರೀತಿ ಮಾಡ್ತಾ ಇದೀವಿ, ಈ ರೀತಿ ಹೊಸ ಚಿಂತನೆ ಕೂಡ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಬಹುಶಃ ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಯಾವ ರೀತಿ ರೂಪುರೂವೇಷಗಳು ಯಾವ ರೀತಿ ಇರ್ತವೆ, ಏನು ಹೇಗೆ ನಿಮಗೆ ಇದನ್ನ ಮಾಡ್ತಾರೆ, ಕೋಚಿಂಗ್ ನ ಹೇಗೆ ಇಂಟ್ರೋಸ್ ಮಾಡ್ತಾರೆ ಅಂತ ಸರ್ಕಾರದವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇದು ವಿತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.